ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತೇನು ಬಂದ್ಬಿಟ್ಟು ಪಿ ಯು ಸಿ ಫಲಿತಾಂಶ 2022 ಬಗ್ಗೆ ಲೇಟೆಸ್ಟ್ ನ್ಯೂಸ್ ಬಂದಿದೆ. ಲೇಟೆಸ್ಟ್ ಡೇಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ನಂತರ ಜೂನ್ 24ರಿಂದ 28ರ ಒಳಗೆ ಸೆಕೆಂಡ್ ಪಿ ಯು ಸಿ ಫಲಿತಾಂಶ ಪ್ರಕಟ ಮಾಡಲಾಗೋದು ಅಂತೇಳಿ ಬೋರ್ಡ್ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈಗಾಗಲೇ ಘೋಷಿಸಿರುವಂತೆ ಜೂನ್ 3ನೇ ವಾರದಲ್ಲೇ ದ್ವಿತೀಯ ಪಿ ಯು ಸಿ ಫಲಿತಾಂಶವನ್ನು ಪ್ರಕಟಿಸಲು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸರ್ವ ಪ್ರಯತ್ನ ನಡೆಸುತ್ತದೆ. ಇದೇ ಮುಂಚೆ ಹೇಳಿರುವ ಹಾಗೆ ಜೂನ್ 3ನೇ ವಾರದಲ್ಲಿ ರಿಸಲ್ಟ್ ಘೋಷಣೆ ಮಾಡಲು ಎಲ್ಲ ತಯಾರಿಯನ್ನು ಕೂಡ ಪಿ ಯು ಸಿ ಬೋರ್ಡ್ ಅವರು ಮಾಡ್ಕೋತಾ ಇದ್ದಾರೆ. ಒಂದು ವೇಳೆ ಕಾರಣಾಂತರಗಳಿಂದ ಸಾಧ್ಯವಾಗದಿದ್ದರೆ ಒಂದೆರಡು ದಿನ ತಡವಾಗಿ, ಅಂದರೆ 4ನೇ ವಾರದಲ್ಲಿ ಪ್ರಕಟಿಸುವ ಚಿಂತನೆ ಇದೆ. ಇನ್ ಕೇಸ್ ತಡ ಆದರೆ, ಲೇಟ್ ಆದರೆ ನಿಮ್ಮದು 4ನೇ ವಾರ ಬರೋ ಚಾನ್ಸಸ್ ಇದೆ. ಒಟ್ಟಾರೆ ಜೂನ್ 24ರಿಂದ 28ರ ಒಳಗೆ ಪಿ ಯು ಸಿ ಫಲಿತಾಂಶ ಬಂದ್ಬಿಟ್ಟು ಪ್ರಕಟ ಮಾಡ್ತಾರೆ ಅಂತ ಮಾಹಿತಿ ಬರ್ತದೆ. ನಂತರ ಮೂರನೇ ವಾರದಲ್ಲಾದರೆ ಜೂನ್ 24ರಂದು, 4ನೇ ವಾರದಲ್ಲಾದರೆ ಜೂನ್ 28ರಿಂದ ಫಲಿತಾಂಶ ನೀಡಲು ತಾತ್ಕಾಲಿಕ ದಿನಾಂಕ ನಿಗದಿಪಡಿಸಿಕೊಳ್ಳಲಾಗಿದೆ ಅಂತ ಹೇಳ್ತಾರೆ. ಆದರೆ ಇದನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿರ್ದೇಶಕರಾದ ರಾಮಚಂದ್ರ ಅವರು ನಿರಾಕರಣೆ ಮಾಡಿರ್ತಾರೆ. ಓಕೆ, ಜೂನ್ 24 ಅಥವಾ ಜೂನ್ 28ರಂದು ಫಲಿತಾಂಶ ಬರ್ತದೆ. ನಂತರ ಮೂರನೇ ವಾರದಲ್ಲಿ ಫಲಿತಾಂಶ ನೀಡುವ ಪ್ರಯತ್ನ ಮಾಡ್ತಾಯಿದ್ದೀವಿ. ನಿರೀಕ್ಷೆಯಂತೆ ಮೌಲ್ಯಮಾಪನ ಕರೆಯುವ ನಡೆಯುತ್ತಿದೆ. ಅನಿರೀಕ್ಷಿತ ಕಾರಣಗಳಿಂದ ಸಾಧ್ಯವಾಗದಿದ್ದರೆ ಮಾತ್ರ ನಿಮಗೆ ಫಲಿತಾಂಶ 4ನೇ ವಾರ ಆಗುತ್ತೆ, ಇಲ್ಲಾಂದರೆ 3ನೇ ವಾರ ಕೂಡ ಬರುತ್ತೆ. ಆದರೆ ಇನ್ನೂ ಯಾವುದೇ ತಾತ್ಕಾಲಿಕ ದಿನಾಂಕ ನಿಗದಿಪಡಿಸಿಲ್ಲ. ಮೌಲ್ಯಮಾಪನ ಪೂರ್ಣಗೊಂಡ ಫಲಿತಾಂಶ ಪ್ರಕಟಣೆಗೆ ಸಿದ್ಧತೆಗಳು ಪೂರ್ಣಗೊಂಡ ಬಳಿಕ ಅಧಿಕೃತ ದಿನಾಂಕ ನಿಗದಿಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮೌಲ್ಯಮಾಪನ ಮುಗಿದ ಮೇಲೆ ಒಂದು ಅಧಿಕೃತವಾಗಿ ಡೇಟ್ ಅನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಬಹುಶಃ ಜೂನ್ 3ನೇ ವಾರ 4ನೇ ವಾರ, ಜೂನ್ 24ರಿಂದ 28 ಆ ಮಧ್ಯದಲ್ಲಿ ನಿಮಗೆ ಪಿ ಯು ಸಿ ಫಲಿತಾಂಶ ಬಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಬಹುದಾಗಿರ್ತದೆ. ನಂತರ ನೋಡೋದಾದರೆ ಇಲಾಖೆಗಳ ಮೂಲಗಳ ಪ್ರಕಾರ ಮೌಲ್ಯಮಾಪನ ಕಾರ್ಯ ಮೇ 23ರಿಂದ ಆರಂಭವಾಗಿದೆ. ಮೌಲ್ಯಮಾಪನ ಕಾರ್ಯ ಕಳೆದ 8 ದಿನಗಳಲ್ಲಿ ಶೇಕಡ 50%ಷ್ಟು ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡಿದೆ. ಕಲಾ ಮತ್ತು ವಾಣಿಜ್ಯ ವಿಭಾಗಗಳ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ನಿರೀಕ್ಷೆಯಂತೆ ವೇಗವಾಗಿ ಕೂಡ ನಡೆಯುತ್ತಿದೆ. ಕಲಾ ಮತ್ತು ಆರ್ಟ್ಸ್ ಮತ್ತು ಕಾಮರ್ಸ್ನ ವಿಜ್ಞಾನ ವಿಷಯಗಳು ಕೂಡ ನಡೀತಾ ಇದೆ. ಇನ್ನೊಂದು ವಾರದೊಳಗೆ ಎಲ್ಲ ಮುಗಿದ್ರೆ ನಂತರ 10 ದಿನದೊಳಗೆ ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ. ಇನ್ನೊಂದು ವಾರದೊಳಗೆ ಮುಗಿದ್ರೆ 10 ದಿನದೊಳಗೆ ಫಲಿತಾಂಶ ಪ್ರಕಟ ಮಾಡ್ತೀವಿ ಅಂತೇಳಿ ಮಾಹಿತಿ ಬರ್ತಾ ಇದೆ. ನಂತರ ಏನು ಹೇಳಿದ್ದಾರೆ, ಅಲ್ಲಿಗೆ 3ನೇ ವಾರದಲ್ಲಿ ಫಲಿತಾಂಶ ಪ್ರಕಟಿಸಲು ಸಮಸ್ಯೆ ಆಗುವುದಿಲ್ಲ ಅಂತೇಳಿ ಮಾಹಿತಿ ಕೊಟ್ಟಿರ್ತಾರೆ. ಒಂದು ವೇಳೆ ಯಾವುದಾದ್ರೂ ತಾಂತ್ರಿಕ ಸಮಸ್ಯೆ ಏನಾದ್ರು ಬಂದರೆ ಫಲಿತಾಂಶ ಪ್ರಕಟಿಸಲು ಸಚಿವರು ಒಪ್ಪಿಗೆ ಸೇರಿದಂತೆ ಇನ್ಯಾವುದೇ ಕಾರಣಗಳಿಂದ ತಡವಾದರೆ ಮಾತ್ರ 4ನೇ ವಾರ ಆಗುತ್ತೆ. ಇನ್ ಕೇಸ್ ಏನಾದರೂ ತಾಂತ್ರಿಕ ಸಮಸ್ಯೆ ಅಥವಾ ವ್ಯಾಲ್ಯೂಯೇಷನ್ ಆಗಿಲ್ಲ ಅಥವಾ ಶಿಕ್ಷಣ ಸಚಿವರು ಕೂಡ ಒಪ್ಪಿಲ್ಲ ಅಂತ ಯಾವುದೇ ಸಮಸ್ಯೆ ಬಂದರೆ ಮಾತ್ರ ನಿಮ್ಮದು 4ನೇ ವಾರ ಆಗುತ್ತೆ. ಇಲ್ಲಾಂದರೆ ಆ್ಯಸ್ ಯೂಶ್ವಲ್ 3ನೇ ವಾರ ಫಲಿತಾಂಶ ಬರ್ತದೆ ಅಂತೇಳಿ ಮಾಹಿತಿ ಮಾಡಿ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿರೋಕೆ ಏಪ್ರಿಲ್ 22ರಿಂದ ಮೇ 18ರವರೆಗೆ ನಡೆದಿದ್ದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಶೇಕಡ 6.84 ಲಕ್ಷ ವಿದ್ಯಾರ್ಥಿಗಳು ಕೂಡ ಹಾಜರಾಗಿರ್ತಾರೆ ಅಂತೇಳಿ ಮಾಹಿತಿ ಬರ್ತದೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.